ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷ್ಟ ಸುದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ, ತುಂಬ ಸಮಯ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನನ್ನ ಮೈಕ್ ಬೇರೆ ಯೂಸ್ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ಬೇರೆ ನಮ್ಮ ಅಪ್ಪಂಗು ಮೈಕ್ ಹಾಕಿದ್ದೀನಿ ಇವತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಲ್ಲಿ ಹಾಯ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಸತೀಶ್ ಅವರೇ ಇಲ್ಲಿ, ಹಾಯ್ ಹೇಳಿ. ಹಲೋ ಹಲೋ ನೋಡಿ, ಹಲೋ ಹಾಯ್. ಅಂಡ ಅಲ್ಲಿ ನಮ್ಮ ಅಕ್ಕ ಅವರು ಡ್ರೈವಿಂಗ್ ಮಾಡ್ತಿದ್ದಾರೆ, ಅವರಿಗೆ ಹಿಂಗೆಲ್ಲ ಇಡಕ್ಕಾಗಲ್ಲ. ಸೊ ಆಮೇಲೆ ಅವ್ರನ್ನ ಮಾತಾಡ್ಸೋಣ, ಆಮೇಲೆ ಅವ್ರನ್ನ ತೋರಿಸ್ತೀನಿ. ಸೊ ಇವತ್ತು ನಮ್ಮ ಪ್ರಯಾಣ ಎಲ್ಲಿಗೆ ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡ್ಬಿಟ್ಟಿರ್ತಾರೆ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ನಾವು ಇವತ್ತು ಫಸ್ಟ್ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ನಾನು ತುಂಬ ದಿನ ಆಗಿದೆ ಮಲ್ಲೇಶ್ವರಂಗೆ ಹೋಗಿ, ತುಂಬ ದಿನದಿಂದ ಅನ್ಕೊಂತಿದ್ದೆ ಮಲ್ಲೇಶ್ವರಂಗೆ ಹೋಗಬೇಕು ಅಂತ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ನಮ್ಮ ಅಪ್ಪ ಮೈಕ್ ಹಾಕೊಂಡು ಸಾಕು ಸಾಕು ಅಂತಾರೆ ಗೈಸ್ ವಿಡಿಯೋ ಮಾಡೋದನ್ನ ನೋಡಿ, ನೋ ರೆಸ್ಪೆಕ್ಟ್. ಸೊ ನಾವು ಈಗ ಮಲ್ಲೇಶ್ವರಂ ರೀಚ್ ಆಗಿದ್ದೀವಿ. ಎಷ್ಟು ಟೈಮ್ ಇವಾಗ? 1:00. 1:00 ಗೈಸ್, ಕರೆಕ್ಟಾಗಿ 11:59 ಮನೆ ಬಿಟ್ವಿ. 1:00 ಈಗ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಪಾರ್ಕಿಂಗ್ ಸಿಕ್ತು ಎಲ್ಲೋ ಒಂದು ಕಡೆ ಮಲ್ಲೇಶ್ವರಂಲ್ಲಿ. ಸೊ ಬೇಗ ಗಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ, ಬಿಕಾಸ್ ಸಿಕ್ಕಾಪಟ್ಟೆ ರಶ್ ಇದು ಅಂತ. ಎಲ್ಲಿಗೆ ಹೋಗೋದೀಗ? ಸೊ ವಾವ್, CTR-ಗೆ ಹೋಗ್ತಿದ್ದೀವಂತೆ. ಜಸ್ಟ್ ಕಾಫಿ ಟೀಗಷ್ಟೇ ಹೋಗ್ತಾ ಇರೋದು ನಾವು CTR-ಗೆ. ಸೊ CTR ಅಲ್ಲಿ ಕಾಫಿ ಕುಡಿಯೋಣ. ಹೇಗಿದೆ ನಿನ್ನ ಅನುಭವ? ಲೈಕ್ ಯಾವಾಗ್ಲೂ CTR ಅಲ್ಲಿ ಹೋಗ್ಬೇಕು ಅಂತ. ನಾನು ಒಂದ್ಸರಿನು CTR-ಗೆ ಹೋಗಿಲ್ಲ, ದಿಸ್ ಅ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು CTR. ಯೆಸ್. ಆರ್ ಯು ಎಕ್ಸೈಟೆಡ್? ಯಾ, ಡೆಫಿನೆಟ್ಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ. ಯೆಸ್, ಸುದರ್ಶನ್ ಸಿಲ್ಕ್ ಬಂತು ಇಲ್ಲೇ, ನಾವು ಸ್ಯಾರಿ ತಗೊಂಡಿದ್ದಲ್ವಾ. ಐ ಡೋಂಟ್ ನೋ, ಯು ಕೇಮ್ ವಿತ್ ಗ್ರೀಷ್ಮಾ ಮಾಮ್. ನಮ್ಮಮ್ಮ ಮತ್ತೆ ಗ್ರೀಷ್ಮ ಅವರಮ್ಮ ಇಬ್ರು ಶಾಪಿಂಗಿಗೆ ಅಂತ ಬರ್ತಾರೆ ಗೈಸ್, ನೋಡಿ ಆಂಟೀಸ್ ಶಾಪಿಂಗ್, ನಾವು ಅದಕ್ಕೆಲ್ಲ ಬರಲ್ಲ ಗೈಸ್. ಸೊ ಈಗ ಜಸ್ಟ್ CTR-ಗೆ ಹೋಗಿ ಕಾಫಿ ಕುಡಿಯೋಣ. ಅದ ಮೈ ಫೇವ್ರೆಟ್ ಸ್ಪಾಟ್ ಮಲ್ಲೇಶ್ವರ ಆಲ್ವೇಸ್. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ನೋಡಿ, ನನ್ನ ಫೇಸ್ ಎಲ್ಲ ಕಾಣ್ತಾ ಇದೆ. ಇಡೀ ಫ್ಯಾಮಿಲಿ ಬಂದಿದ್ದೀವಿ ಇವತ್ತು ಆಫ್ಟರ್ ಸೋ ಲಾಂಗ್. ತುಂಬ ದಿನ ಆಗಿತ್ತು ಬಂದು. ಇನ್ನೊಂದ್ಸತಿ ಹೇಳು. ತುಂಬ ದಿನ ಆಗಿತ್ತು, 4 ಜನನೂ ಬಂದು. ಹೌದು, ಐ ಆಮ್ ಸೋ ಎಕ್ಸೈಟೆಡ್. ಬನ್ನಿ ನೋಡೋಣ ಮಲ್ಲೇಶ್ವರಮ್ಮಲ್ಲಿ ಏನೇನು ಜಾಬ್ ಮಾಡ್ಬೋದು ಅಂತ. ಏನು ರಶ್ಯು ಗೈಸ್ ಸುದರ್ಶನಲ್ಲಿ? ಮೈ ಗಾಡ್, ನನ್ನ ಮೈಕ್ ಆನ್ ಆಗಿದೆ ಅಲ್ವಾ? ಓಹ್ ಯಾ, ಇದೊಂದು ಟೆನ್ಷನ್ನು ನನಗೆ, ಮೈಕ್ ಆನ್ ಆಗಿದೆ ಅಲ್ವಾ ಅಂತ ನೋಡೋದು ಯಾವಾಗಲೂ. ವಾವ್, ದಿಸ್ ಸೋ ಕ್ಯೂಟ್. ಎಷ್ಟು ಕ್ಯೂಟ್ ಇದೆ ಅಲ್ಲ ಬೇಬಿ, ಸೋ ಕ್ಯೂಟ್ ಬೇಬಿ. ಐ ಲವ್, ನನಗೆ ಬೇಬೀಸ್ ಮಕ್ಕಳನ್ನೇ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೇನೋ ಅಟ್ರಾಕ್ಷನ್ ಗೈಸ್ ಅಷ್ಟೇ. ವಾವ್, ನನ್ನ ಶಾಪಿಂಗ್ ಈ ಕಡೆನೇ ಸ್ಟಾರ್ಟ್. ಬಟ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ CTR-ಗೋಸ್ಕರ. CTR ಕ್ಲೋಸ್ ಆಗಿದೆ, ಬೇಜಾರಾಗ್ತಿದ್ದೆ. ಓ ದೇವ್ರೆ, ದಿಸ್ ಇಸ್ ಸೋ ಬ್ಯಾಡ್. ನಾನು ಇಷ್ಟಪಟ್ಟು ಬಂದೆ. ಓ ಟೈಮಿಂಗ್ಸ್ ಇದೆ ನೋಡು, ಬೋರ್ಡ್ ಇದೆ ಅಲ್ಲಿ. ಶಟ್ ಶಟ್ ಶಟ್. 4:30 ಟು 9:30 ಅಂತೆ. ಬನ್ನಿ ಬನ್ನಿ ಬನ್ನಿ, ಈಗ ಮಸಾಲೆ ಪುರಿ ತಿನ್ನೋಣ, ಸ್ವಲ್ಪ ಚಿಲ್ ಮಾಡೋಣ. ಬನ್ನಿ ಬನ್ನಿ, CTR ಕ್ಲೋಸ್ ಆಗಿತ್ತು ಅಲ್ವಾ? ಸೊ ಆದ್ರಿಂದ ನಮ್ಮ ಮನೆಯವರು ಇಲ್ಲಿ ಟೀ ಕುಡಿಬೇಕು ಅಂದ್ರು. ಎಲ್ಲಿದ್ದಾರೆ ನೋಡೋಣ, ಲೆಟ್ಸ್ ಸೀ. ಬನ್ನಿ, ವೇರ್ ಆರ್ ದೇ? ಇಲ್ಲಿದ್ದಾರೆ ಗೈಸ್, ಬನ್ನಿ ಲೆಟ್ಸ್ ಗೋ. ಏನು ಕುಡಿತಾರೆ, ಏನು ಮಾಡ್ತಾರೆ, ಲೆಟ್ಸ್ ಸಿ. ಹಾಯ್, ಏನು ಇಲ್ಲಿದ್ದೀರಾ ನೀವು? ನೋಡಿ ಗೈಸ್, ಯಾರು ಸಿಕ್ಬಿಟ್ಟಿದ್ದಾರೆ. ನಾವು ಬಂದು ತುಂಬ ವರ್ಷ ಆಯಿತು, ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ ಇವಾಗ. ನಾವು ತುಮಕೂರು ಮಂದಿ ಅಲ್ಲಪ್ಪ, ಬೆಂಗಳೂರು ಮಂದಿ ಇವಾಗ. ಹೇಳ್ತೀವಿ ಹೇಳ್ತೀವಿ ಸದ್ಯದಲ್ಲೇ. ಹಂಗೇನಿಲ್ಲ, ಬನ್ನಿ ಲೆಟ್ಸ್ ಟೇಸ್ಟ್ ಏನು ಹೇಳ್ತಾರೆ ನಮ್ಮ ಅಪ್ಪ ನೋಡೋಣ. ಈಗ ಟೀ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸಕಾಲ ಮಾಡಿದಾರ ಅಲ್ವಾ, ಚೆನ್ನಾಗಿ ಮಾಡಿದಾರ, ಮೆತ್ತಿದೆ ಸಾಫ್ಟಾಗಿ. ಹ್ಞೂ ನೋಡಿ ಗೈಸ್, ಇದೆ ಮಲ್ಲೇಶ್ವರಂ 8th cross ಮಲ್ಲೇಶ್ವರಂ. ಸಕಾಲ ಇದೆ, ಟೇಸ್ಟಿ ಟೇಸ್ಟಿ. ಬನ್ನಿ ಇವಾಗ ಅಲ್ಲಿ ಪಾನಿಪುರಿ ಹೇಳಿದ್ವಿ,
ಪಾನಿಪುರಿ ತಿನ್ನೋಕೆ ಬರೋಣ. ಎಲ್ಲರೂ ಅನ್ಕೊಬೋದು ನಾನು ಬೆಂಗಳೂರಿಗೆ ಬಂದಿರೋದು ತಿನ್ನಕ್ಕ ಶಾಪಿಂಗ್ ಮಾಡೋಕ್ಕ ಅಂತ. ಎಲ್ಲರಿಗೂ ಹಂಗ್ರಿ ಆಗ್ತಿತ್ತು, ಸೊ ಆದ್ರಿಂದ ವಿ ವರ್ ಗೋಯಿಂಗ್ ಟು ಈಟ್. ಬುದ್ಧಿವಂತ ಇನ್ಯಾರು ಇಲ್ಲ, ಆಗ್ಲಿಂದ ವಿಡಿಯೋ ಮಾಡಿ ರೆಕಾರ್ಡ್ ಬಟನೇ ಒತ್ತಿಲ್ಲ ಅಂದವರು ಯಾರು 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 ನೋಡಿ, ಹಿಂಗೆ ನನ್ನ ಥರದ ಮನುಷ್ಯರು ಇದ್ದಾರಾ ನೋಡಿ. ಸೂಪರ್ ಸ್ಪೋಕ್ ನೋಡಿ ಎಷ್ಟೊಂದು ತಗೊಳ್ಳಿ ಅಂತವ್ರೆ ನೋಡಿ. ಫ್ರೀಯಾಗಿ ಕೊಟ್ರೆ ತಗೊಂತೀವಪ್ಪ ನಾವೇನಿಲ್ಲ, ಕೊಡ್ತೀರಾ ಎಷ್ಟು ಕೊಡ್ತೀರಾ ಫ್ರೀಯಾಗಿ ನೋಡಿ ಗೈಸ್, ಫ್ರೀಯಾಗಿ ಕೊಡ್ತಾರಂತೆ ಬನ್ನಿ. ಎಷ್ಟು ಪ್ರೈಸಸ್ಸು ಒಂದಕ್ಕಾ? ನೈಸ್, 250 ಪ್ಲಸ್ ಓವರ್ ಆಸ್ ಶಾಪಿಂಗ್ ಆಯ್ತು ಡೈಲಿ ಹಾಕೊಳ್ಳೋದಿಕ್ಕೆ. ನಮಗೂ ಅವ್ರಿಗೂ ಎಲ್ಲ ಒಂದೇ, ನಮ್ದೆಲ್ಲ ಶೇರಿಂಗ್ ಇಸ್ ಕೇರಿಂಗ್. ನಮ್ದು ನಿಮ್ ಕಂಪ್ನಿ ಲಾಸ್ ಆಗ್ಬೇಕು ಅಂದ್ರೆ ನಾವು ಉದ್ದಾರ ಆಗೋದು ಬೇಡವಾ? ಗೈಸ್ ನೋಡಿ, ಅವ್ರ ಕಂಪ್ನಿ ಲಾಸ್ ಆಗುತ್ತಂತೆ, ನಾವು ಉದ್ದಾರ ಹಾಕೋದು ಬೇಡವಂತೆ. ಏನ್ ಚೆನ್ನಾಗಿ ಹೇಳ್ತಾರೆ. ಅಂಕಲ್ ಏನ್ ಹಿಂಗ ಅನ್ಬಿಡ್ರಿ, ಥ್ಯಾಂಕ್ ಯು, ಬನ್ನಿ ನೆಕ್ಸ್ಟ್ ನೋಡೋಣ ಮುಂದೆ ಹೋಗಿ ಏನೇನ್ ಸಿಗುತ್ತೆ ಏನೇನ್ ಇಷ್ಟ ಆಗುತ್ತೆ. ಶಿ ಡಿಡ್ ನಾಟ್. ಇಲ್ಲಿ ಏನಾದ್ರೂ ಇಷ್ಟ ಆಗುತ್ತಾರ ಇದ್ಯಾ ಪಪ್ಪ ಅವರು ಇಬ್ರು? ನೀ ಮುಂದೆ ಹೋಗೋಣ ಇವಾಗ, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋದೇ ಇವತ್ತು ನಮ್ಮ ಶಾಪಿಂಗ್ ವ್ಲಾಗ್. ಹೆಣ್ಮಕ್ಳಿಗೆ ಎಷ್ಟು ಇಯರಿಂಗ್ಸ್ ಇದ್ರು ಕಮ್ಮಿನೇ ಅಲ್ವಾ, ಸೊ ಇಟ್ಸ್ ಟೈಮ್ ಫಾರ್ ಇಯರಿಂಗ್ಸ್. ಇಯರಿಂಗ್ಸ್ ಒಂದು ತಗೊಂಡೆ ಇವಾಗ, ಸೊ ಒಂದು ಶಾಪಿಂಗ್ ಆಯಿತು. ಇಯರಿಂಗ್ಸ್ ಶಾಪಿಂಗ್ ಶಾಪಿಂಗ್ ಸಂಕ್ರಾಂತಿ ಬಂತು ಋತು ಋತು ಅಂತ ಎಲ್ಲ ಡಬ್ಬಿಗಳನ್ನ ಇಟ್ಟಿದ್ದಾರೆ ಆಲ್ರೆಡಿ. ಸಂಕ್ರಾಂತಿ ನನ್ನ ಟ್ರೈಪಾಡ್ ಅದು ಎಲ್ಲಿ ಬಿಸಾಕ್ ಬಂದೋ ಕಾರಲ್ಲಿ, ನನ್ನ ವಿಡಿಯೋ ಎಲ್ಲ ಶೇಕ್ ಅಬ್ದುಲ್ ಇವತ್ತು. ನೈಸ್, ಎಲ್ಲೋದ್ರಪ್ಪ ನಮ್ಮ ಮನೆಯವರು? ಎಲ್ಲ ನಾಪತ್ತೆ ಆಗ್ಬಿಟ್ಟವ್ರ ಇಲ್ಲವರ ನೋಡಿ, ಯಾವುದೋ ಹಣ್ಣು ತಗೊಂತ ಇದ್ದಾರೆ. ಏನು ಹಣ್ಣದು? ಆ ಏನಿದು ಅಲ್ಲ, ಹೆಸ್ರು ಹೇಳಪ್ಪ. ಪನ್ನೇರಳೆ, ಪನ್ನೇರಳೆ ಹಣ್ಣಂತೆ. ನೋಡಿ ನೋಡಿ ಬಿಡಪ್ಪ, ನಂಗೆ ಇಷ್ಟ ಆಗ್ಲಿಲ್ಲ ಗೈಸ್. ಏನೋ ಚೂರು ಕಹಿ ಕಹಿ ಥರ ಇತ್ತು, ಆ್ಯಂಡ್ ಸ್ವಲ್ಪ ಸ್ವಲ್ಪ ಸ್ವೀಟ್ ಇದೆ ಅಷ್ಟೇ, ಸೊ ನಂಗೆ ಇಷ್ಟ ಇಲ್ಲ. ಸೊ ಇಟ್ಸ್ ಶಾಪಿಂಗ್ ಟೈಮ್, ಚೆನ್ನಾಗಿ ಶಾಪಿಂಗ್ ಮಾಡಿದೆ. ಚೂಟ್ ಚೂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಗೊತ್ತಿಲ್ಲ ನಮ್ಮ ಅಪ್ಪನ ಜೊತೆ ಇರಬೇಕೇನೋ ನೋಡು. ಅಲ್ಲಿ ಹಿಂದೆ ನೋಡು, ಏನಿದೆ ಆಲ್ವೇಸ್ ಮಲ್ಲೇಶ್ವರಂ ಇಸ್ ಅನ್ ಎಮೋಷನ್ ಅಂತಾರಲ್ಲ ಹಂಗೆ ಗೈಸ್. ಸೊ ಇವಾಗ ವಾಪಸ್ ಮಲ್ಲೇಶ್ವರಂ ಶಾಪಿಂಗ್ ಮುಗಿಸಿದ್ದೀವಿ. 1:30 ನಾವು ಬಂದಿದ್ದು ಮಲ್ಲೇಶ್ವರಂಗೆ. ಇಲ್ಲಿ ಜಾಮ್ ಆಗೋಗಿದೆ ಫುಲ್ಲು, ಕೈಯಲ್ಲಿ ಹ್ಯಾಂಡ್ ಬ್ಯಾಗ್. ಏನಂತ ಏನು ಅಲ್ಲಿ ನೋಡ್ತಿದ್ದ ಅಲ್ಲಿ ಬನ್ನಿ ಬನ್ನಿ. ಇವಾಗ ಗಾಂಧಿ ಬಜಾರ್ ಹೋಗೋಣ, ಮಲ್ಲೇಶ್ವರಂ ಗಾಂಧಿ ಬಜಾರ್ ಶಾಪಿಂಗ್ ಬ್ಲಾಗ್. ಇಷ್ಟೊಂದು ಇಲ್ಲಿ ಹ್ಯಾಂಡ್ ಬ್ಯಾಗ್, ಅಪ್ಪ ಸಕ ಹೋಗ್ಬಿಟ್ಟು ಹ್ಯಾಂಡ್ ಬ್ಯಾಗ್ ಇಲ್ಲಿ ಹಾಕಿ ಹಾಕಿ ಪೇಂಟ್ ಸ್ಟಾರ್ಟ್ ಆಯ್ತು. ಅದೇನೋ ಖುಷಿ ನನಗೆ, ಮಲ್ಲೇಶ್ವರಿಗೆ ಬಂದರೆ ಒಂದು ವಾವ್ ದಿಸ್ ಬಸ್ಟ್ ಅಲ್ವಾ ಈ ಬಸ್ಸು. ಶರ್ಮಾ ಟ್ರಾವೆಲ್ಸ್ ಅಂತೆ, ಚೆನ್ನಾಗಿದೆ ಬಸ್ಸು. ಫೇವ್ರೆಟ್ ಸಂಪಿಗೆ ಹೂವು ಸಿಕ್ಕಾಪಟ್ಟೆ ಇಷ್ಟ, ಸೊ ಆದ್ರಿಂದ ತಗೊಂತಿದ್ದೀವಿ ನಮ್ಮ ಅಜ್ಜಿಗೆ ಫೋಟೋ ಗಿಡೋದಕ್ಕೆ ಅಂತ. ಸೊ ಆ ಸಂಪಿಗೆ ಹೂವು ನೋಡ್ಬಿಟ್ಟು ನಾವು ಕವಂತ ವಾ, ನಮ್ಮ ಅಮ್ಮಂಗೆ ಅವ್ರು ರೋಸ್ ಕೊಟ್ರು ಖುಷಿ.
ಖುಷಿ ಆಯ್ತು. ಸೊ ಹ್ಯಾಪಿ ಅವರು ರೋಸ್ ಕೊಟ್ಟಿದ್ದು ನಮ್ಮ ಮಮ್ಮಿಗೆ. ನೈಸ್, ಬನ್ನಿ ಹೋಗೋಣ. ಸೊ ನಾವೀಗ ಬಂದಿರೋದು ಗಾಂಧಿ ಬಜಾರ್ಗೆ. ಸೊ ಗಾಂಧಿ ಬಜಾರ್ಗೆ ಇವಾಗ ವಿದ್ಯಾರ್ಥಿ ಭವನಿಗೆ ಹೋಗ್ತೀವಿ. ಹಾಗೆ ಶಾಪಿಂಗ್ ಮಾಡೋದ ಬೇಡ ನೋಡೋಣ. ಎಸ್, ಮೋಸ್ಟ್ ಫೇವ್ರೆಟ್ ವಿದ್ಯಾರ್ಥಿ ಭವನಿಗೆ ಬಂದಿದ್ದೀವಿ. ನೋಡಿ ನೋಡಿ, ವಿದ್ಯಾರ್ಥಿ ಭವನ್ ಸಿನ್ಸ್ 1943. ಎನಿಬಡಿಸ್ ಫೇವ್ರೆಟ್? ಅಯ್ಯೋಯ್ಯಪ್ಪ, ಕ್ಯೂ ನೋಡಿ, ಕಲೀಸ್ ಕ್ಯೂ ನೋಡಿ, ಏನ್ ಜನ. ಇವತ್ತೇ ಹೋಗ್ತೀವ ನಾವು. ಟೋಕನ್ ಬರ್ಸಿ ಬಂದಿದ್ದಾರೆ, 53 ಇದೆ ಟೋಕನ್ನು. ಸೊ ಇವಾಗ ಹೋಗಿರೋದು ಇನ್ನೂ ಟೋಕನ್ ನಂಬರ್ 3. ಸೊ ಅದನ್ನ ಇನ್ನೂ ಹಾಫ್ ಆನ್ ಅವರ್, 5:00 ಆಗುತ್ತೆ. ಸೊ ಆದ್ರಿಂದ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ. ಎನಿವೇಸ್, ಬಿಕಾಸ್ ನಾನಂತೂ ಔಟ್ ಸೈಡೇ ಬರಲ್ಲ ಬೇಸ್, ನಿಮಗೆ ಆಲ್ಮೋಸ್ಟ್ 3 months ಆಗುತ್ತೆ ನಿಮ್ಮಲ್ಲಿ ನಾನು ಬಂದು ಆಚೆಗಳು. ಬನ್ನಿ, ಗಾಂಧಿ ಬಸ್ಸನ್ನ ದೊಡ್ಡದು ಮಾಡಿಬಿಟ್ಟಿಲ್ಲ, ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಗಾಂಧಿ ಬಸ್ಸನ್ನು. 450 ಅಂತೆ ಮೊನ್ನೆ ಯಾಕಿನ ಅಷ್ಟೇ ಹೇಳಿದ್ದೆ. ಸೊ ನೈಸ್ ಅಲ್ವಾ, ಎಷ್ಟು ಚಂದ ಇದೆ ನೋಡಿ. ಸ್ಟಾಲ್ಸ್ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟಿದ್ದಾರೆ ಅನ್ಕೊತೀನಿ. ಎಷ್ಟು ಸ್ಟಾಲ್ಸ್ ಇತ್ತು ಅಂದರೆ ರೋಡ್ ರೋಡೆಲ್ಲ ಇಟ್ಟಿದ್ರು ಇವಾಗ. ಇಷ್ಟೊಂದು ಸ್ಟಾಲ್ಸೇ ಇಲ್ಲ ಗಾಂಧಿ ಬಜಾರಲ್ಲಿ. ಈ ಥರ ಜಾರ್ಸ್, ಎಷ್ಟೊಂದು ಜನ ಉಪ್ಪಿನಕಾಯಿ ಮತ್ತು ಏನದು ಮೊಸರುನೆಲ್ಲ ಅಯ್ಯೋ ಮಜ್ಜಿಗೆನೆಲ್ಲ ಹೆಪ್ಪಾಕಿ ಮೊಸರು ಮಾಡ್ತಾರೆ ಅಲ್ವಾ. ಸೊ ಆ ಥರನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಂಕ್ರಾಂತಿ ಅಂತ ಎಲ್ಲ ಕಡೆ ಬಾಕ್ಸಸ್ ಸಿಕ್ಕಾಪಟ್ಟೆ. ನೈಸ್, ಎಲ್ಲ ಬೇಬೀಸ್ ಐಟಮ್ಸ್ ಇದೆ. ನಮ್ಮನೇಲಿ ಯಾವುದೂ ಬೇಬೀಸ್ ಇಲ್ಲ, ಏನು ಮಾಡೋದು, ಮುಂದೆ ನೋಡೋಣ ಅಷ್ಟೇ. ಆ್ಯಸ್ ಯೂಶ್ವಲ್ ಮಲ್ಲೇಶ್ವರಮ್ಮಲ್ಲಿ ಏನಿತ್ತು ಅದೇ ಥರ ಇದೆ. ಇಲ್ಲಿ ಕಾರ್ಪೆಟ್ಸ್, ಬ್ಯಾಗ್ಸ್, ಅಮ್ಮ ಬ್ಯಾಗ್ಸ್ ನೋಡ್ತೀರಾ? ಡೋಂಟ್ ವಾಂಟ್, ನಮ್ಮಮ್ಮ ಬ್ರ್ಯಾಂಡೆಡ್ ಬ್ಯಾಗ್ಸ್ ಬೇಕು ನಮ್ಮಮ್ಮಗೆ. ಅಮ್ಮ ಐ ನೋ ಯು ಆರ್ ಬ್ರ್ಯಾಂಡೆಡ್ ಗರ್ಲ್ ಅಂತ. ಪಿಂಕ್ ಕಲರ್ ಕೊಡ್ಸಂಗಿರ ಕೊಡ್ಸು. ಬಜಾರಲ್ಲಿ ಸಕ್ಕತ್ತಾಗಿದೆ ನೋಡಿ, ಸೋ ಕ್ಯೂಟ್, ಎಷ್ಟು ಚಿಂದಿದಲ್ಲ, ಸೋ ಬ್ಯೂಟಿಫುಲ್ ಫ್ಲವರ್ಸ್, ಸೋ ಎಲಿಗೆಂಟ್. ಯೆಸ್, ಲುಕಿಂಗ್ ಲೈಕ್ ಅ ವಾವ್. ಆ್ಯಂಡ್ ನನ್ನ ಹಾನೆಸ್ಟ್ ರಿವ್ಯೂ ಬಂದ್ಬಿಟ್ಟು, ನನಗೆ ನಿಜವಾಗ್ಲೂ ಐ ಎಕ್ಸ್ಪೆಕ್ಟೆಡ್ ಮೋರ್, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವಾಗ ಇನ್ನ ಅಂತ. ಬಟ್ ಸ್ವಲ್ಪ ಯಾಕೋ ನನಗೆ ಫುಡ್ ಫಸ್ಟ್ ಇದ್ದಷ್ಟು ಕ್ವಾಲಿಟಿ ಇಲ್ಲ ಅನ್ನಿಸ್ತು. ಸೊ ನೀವೇನಾದರೂ ಮೆನು ನೋಡಬೇಕು, ಮೆನು ಎಷ್ಟಿದೆ ಬಜೆಟ್ ಅಂತ ನೋಡಬೇಕು ಅಂತ ಇದ್ದರೆ ಕೂಡ ನೋಡ್ಬೋದು. ಲೈಕ್ ದೋಸೆನೂ ಐ ಥಾಟ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಮೈ ಎಕ್ಸ್ಪೆಕ್ಟೇಷನ್ ಅಷ್ಟು ಯಾರಿಗೂ ಇರಲಿಲ್ಲ ನಮಗೆ. ಆ್ಯಂಡ್ ಇತ್ತು ತುಂಬ ಚೆನ್ನಾಗಿ ತೊಗೊಂಡ್ಬಿಡ್ತಾರೆ ಅಲ್ಲೆಲ್ಲ, ಒಂದು 10-20 ತಟ್ಟೆ ಒಟ್ಟಿಗೆ. ಸೊ ಅದನ್ನು ಒಂದು ಫೋಟೋ ತೆಕ್ಕೊಂಡೆ, ವಿಡಿಯೋ ತುಂಬ ಚೆನ್ನಾಗಿ ತರ್ತಾರೆ, ಅದು ಫೇಮಸ್ಸು ಅಲ್ವಾ ವಿದ್ಯಾರ್ಥಿ ಭವನಲ್ಲಿ ಅಂತ. ಸೊ ನನಗೆ ಅನಿಸಿದ್ದು ಇಟ್ ವಾಸ್ ನಾಟ್ ಗುಡ್ ಅನ್ನಿಸ್ತು ಅಷ್ಟೇ ನಾವು ತಿಂದಾಗ. ಸೊ ನಿಮಗೆ ಹೇಗೆ ಅನಿಸ್ತು ಇವಾಗೇನಾದರೂ ನೀವು ವಿದ್ಯಾರ್ಥಿ ಭವನ್ಗೆ ಹೋಗಿದ್ರಿ ಅಂತ ನನಗೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನೋಡಿ ಹೇಗಿತ್ತು ದೋಸೆ ಪಲ್ಯ.
ಚಟ್ನಿ ಕೂಡ ಹಾಕ್ತಾರೆ. ಅಲ್ಲಿ ವಿದ್ಯಾರ್ಥಿ ಭವನಕ್ಕೆ ಹೋಗಿ ವಿದ್ಯಾರ್ಥಿಗಳನ್ನ ದೋಸೆ ತೊಗೊಂಡು ತಿಂದು ಇವಾಗ ಬಂದಿರೋದು ಇಲ್ಲಿಂದ ಬಸವನಗುಡಿಗೆ ದೊಡ್ಡ ಗಣಪತಿ ಟೆಂಪಲ್ಗೆ. ಬಿಕಾಸ್ ಕಡಲೆಕಾಯಿ ಪರಿಷೆಗೂ ಬರಬೇಕು ಅಂದ್ಕೊಂಡು, ಬಟ್ ಸಿಕ್ಕಾಪಟ್ಟೆ ಜನ ಇರುತ್ತೆ ಅಂತ ಬರೋದಕ್ಕೆ ಆಗಿರಲಿಲ್ಲ. ನಂಗೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೊತ್ತ, ಕಡಲೆಕಾಯಿ ಪರಿಷೆ ನೋಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ ಅಲ್ಲ, ಸಮಟೈಮ್ಸ್ ಎವ್ರಿಥಿಂಗ್ ಅಷ್ಟೇ. ಮನೆಗೆ ಹೋಗೋಣ ಟೆಂಪಲ್ಗೆ, ಫುಲ್ ಟೆಂಪಲ್ ಅಂತಾರೆ, ಬಿಗ್ ಫುಲ್ ಟೆಂಪಲ್. ದೊಡ್ಡ ಗಣಪತಿ ಟೆಂಪಲ್ ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಂಗಿಲ್ಲ, ಸೊ ಆದ್ದರಿಂದ ವಿಡಿಯೋ ಮಾಡಿರಲಿಲ್ಲ ನಾನು. ಆ್ಯಂಡ್ ಸ್ವಲ್ಪ ಲೈಟ್ ಎಫೆಕ್ಟ್ಸ್ ಬೇರೆ ಥರ ಬರ್ತಿರ್ಬೋದು ಕ್ಲಾರಿಟಿ ವಿಡಿಯೋದು. ಇಟ್ಸ್ ಓಕೆ, ಐ ಹೋಪ್ ಸೊ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಪ್ರೀತಿ ಸದಾ ಹೀಗೆ ಇಲ್ಲಿ, ನಿಮ್ಮ ಗೆಳೆತನ ಸದಾ ಪ್ರೋತ್ಸಾಹಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.